ಕೇಂದ್ರ ಬಜೆಟ್ನಲ್ಲಿ ಘೋಷಣೆಯಾದ ತೇಜಸ್ ಎಕ್ಸ್ಪ್ರೆಸ್ ಇಂದು ಲೋಕಾರ್ಪಣೆಗೊಳ್ಳಲಿದೆ. ಸುಸಜ್ಜಿತ ಸೌಲಭ್ಯಗಳನ್ನು ಹೊಂದಿರುವ ತೇಜಸ್ ಎಕ್ಸ್ಪ್ರೆಸ್ ದರವೂ ಕೂಡ ಶತಾಬ್ದಿ ಎಕ್ಸ್ಪ್ರೆಸ್ಗಿಂತ ಶೇಕಡಾ 20ರಷ್ಟು ಹೆಚ್ಚಿದೆ. ಮುಂಬೈನಿಂದ ಗೋವಾ ಮಾರ್ಗವಾಗಿ ತನ್ನ ಮೊದಲ ಸಂಚಾರವನ್ನು ಆರಂಭಿಸಲಿದೆ. ಸಂಚಾರಕ್ಕೆ ಸಜ್ಜಾದ ತೇಜಸ್ ಎಕ್ಸ್ಪ್ರೆಸ್ ವಿಶೇಷ ಸೌಲಭ್ಯಗಳನ್ನು ಹೊಂದಿದ್ದು ಸುಸಜ್ಜಿತವಾಗಿರುವ ತೇಜಸ್ ಎಕ್ಸ್ಪ್ರೆಸ್ ತನ್ನ ಮೊದಲ ಪ್ರಯಾಣ ಆರಂಭಿಸಲಿದೆ. ಕೇಂದ್ರ ರೈಲ್ವೆ ಸಚಿವ ಸುರೇಶ್ ಪ್ರಭು ರೈಲು ಸಂಚಾರಕ್ಕೆ ಚಾಲನೆ ನೀಡಲಿದ್ದಾರೆ. ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಸ್ನಿಂದ ಈ ರೈಲು ಹೊರಡಲಿದ್ದು ಗೋವಾಕ್ಕೆ ತನ್ನ ಪ್ರಯಾಣ ಬೆಳೆಸಲಿದೆ. ಮುಂಬೈ ಗೋವಾ ನಡುವೆ ತೇಜಸ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಆರಂಭಿಸುವ ಬಗ್ಗೆ ಬಜೆಟ್ನಲ್ಲಿ ಘೋಷಿಸಲಾಗಿತ್ತು. ಇನ್ನು ತೇಜಸ್ ಅತ್ಯಾಧುನಿಕ ಸವಲತ್ತುಗಳನ್ನು ಹೊಂದಿದೆ. ಹಾಗಾಗಿ ತೇಜಸ್ ಎಕ್ಸ್ಪ್ರೆಸ್ ರೈಲುಗಳ ಪ್ರಯಾಣ ದರವು ಶತಾಬ್ದಿ ಎಕ್ಸ್ಪ್ರೆಸ್ ರೈಲುಗಳ ದರಕ್ಕಿಂತ ಶೇಕಡಾ 20ರಷ್ಟು ಹೆಚ್ಚಿರಲಿದೆ ಎಂದು ರೈಲ್ವೆ ಇಲಾಖೆ ತಿಳಿಸಿದೆ. ಹೈಫೈ ತೇಜಸ್ ಎಕ್ಸ್ಪ್ರೆಸ್. ತೇಜಸ್ ಎಕ್ಸ್ಪ್ರೆಸ್ ಗಂಟೆಗೆ 160 ಕಿಲೋಮೀಟರ್ ವೇಗವಾಗಿ ಚಲಿಸಬಲ್ಲದು. 15 ಕೋಚ್ಗಳನ್ನು ಹೊಂದಿದ್ದು ಪ್ರತಿ ಬೋಗಿಯಲ್ಲೂ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ. ಮನೋರಂಜನೆಗೆ ಸುರಕ್ಷತಾ ಸಲಹೆಗಳನ್ನು ನೀಡಲು ಪ್ರತಿ ಸೀಟ್ಗೂ ಎಲ್ಸಿಡಿ ಟಿವಿ ಅಳವಡಿಸಲಾಗಿದೆ. ಕಾಫಿ ಟೀ ಯಂತ್ರಗಳು, ಅಗ್ನಿ ನಿಯಂತ್ರಕ ಸಾಧನಗಳು, ಜಿಪಿಎಸ್ ಆಧಾರಿತ ಮಾಹಿತಿ ಸೌಲಭ್ಯಗಳು ಇವೆ. ಹಾಗೆ ಆಂತರಿಕ ಬಾಗಿಲು, ಸ್ವಯಂಚಾಲಿತ ಪ್ರವೇಶ, ಪ್ರಯಾಣಿಕ ಪ್ರಕಟಣೆ ವ್ಯವಸ್ಥೆ ಹೊಂದಿದೆ. ಜೊತೆಗೆ ಪ್ರಯಾಣಿಕರ ಅನುಕೂಲಕ್ಕೆ ವೈಫೈ ವ್ಯವಸ್ಥೆ ಹಾಗೂ ಬಯೋವ್ಯಾಕ್ಯೂಮ್ ಶೌಚಾಲಯ ವ್ಯವಸ್ಥೆ ಕಲ್ಪಿಸಲಾಗಿದೆ. ಮಧ್ಯಾಹ್ನ 3:30ಕ್ಕೆ ತೇಜಸ್ ಎಕ್ಸ್ಪ್ರೆಸ್ ತನ್ನ ಮೊದಲ ಯಾನ ಪ್ರಾರಂಭಿಸಲಿದೆ. ಮುಂಗಾರು ಮಳೆಯ ಅವಧಿಯಲ್ಲಿ ವಾರಕ್ಕೆ 5 ದಿನ ಸಂಚರಿಸಲಿದ್ದು, ಇನ್ನುಳಿದ ಅವಧಿಗಳಲ್ಲಿ ವಾರಕ್ಕೆ 3 ದಿನ ಸಂಚರಿಸಲಿದೆ. ಒಟ್ಟಿನಲ್ಲಿ ಪ್ರಯಾಣಿಕರು ತೇಜಸ್ ಎಕ್ಸ್ಪ್ರೆಸ್ ಮೂಲಕ ಒಂದು ಹೊಸ ಪ್ರಯಾಣದ ಅನುಭವ ಪಡೆಯಬಹುದು. ಬ್ಯೂರೋ ರಿಪೋರ್ಟ್, ಸುದ್ದಿ ಟಿವಿ.